ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮದಲ್ಲಿ ಪ್ರಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸೇಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉಡುಪಿಯಿಂದ ಕೆನೆತ್ ಕ್ಯಾಸ್ಟಲಿನೋ, ಹಾಯ್. ಸಿ ಸಾಯಿ ಕಿರಣ್, ಹಾಯ್. ನಿರ್ಮಲಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರದಿಂದ ಎಲ್ವಿಶಾ ಲೋಬೋ, ಹಲೋ. ಶ್ರಾವ್ಯ, ಹಲೋ. ಯು ಕಮಲಾಬಾಯಿ ಹೈಸ್ಕೂಲ್ ಕಡಿಯಾಳಿಯಿಂದ ಪ್ರವೀಣ್, ಹಾಯ್. ಮತ್ತು ರವಿ, ಹಾಯ್. ಸೊ ಡಿಯರ್ ಸ್ಟೂಡೆಂಟ್ಸ್, ಎರಡು ಹಂತದಲ್ಲಿ ಈಗಾಗಲೇ ಚಾಣಾಕ್ಷ ಚಾಲೆಂಜನ್ನು ಮುಗಿಸಿ ಮೂರನೆಯ ಹಂತಕ್ಕೆ, ಅಂದರೆ ಸೆಮಿಫೈನಲ್ ಹಂತಕ್ಕೆ ನೀವು ಬಂದಿದ್ದೀರಿ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಮುಂದಿನ ಹಂತ, ಅಂದರೆ ಸೆಮಿಫೈನಲ್ ಹಂತದಲ್ಲಿ 9 ಸುತ್ತುಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ನಿಯಮಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ, ಹಾಗಾದರೆ ಕಾರ್ಯಕ್ರಮವನ್ನು ಆರಂಭಿಸೋಣವೇ. ಮೊದಲನೆಯ ಸುತ್ತು, ಕ್ರೀಡಾ ಮಾಹಿತಿ. ಕ್ರೀಡೆಗಳ ಬಗ್ಗೆ ನಿಮಗೆಷ್ಟು ಗೊತ್ತು? ಭಾರತದಲ್ಲಿ ಕ್ರೀಡೆಗಳ ಸ್ಥಾನ ಏನು? ವಿಶ್ವದಾದ್ಯಂತ ಭಾರತೀಯರು ಕ್ರೀಡೆಯಲ್ಲಿ ಪಡೆದಂತಹ ಸ್ಥಾನ, ಇವುಗಳ ಬಗ್ಗೆ ನೀವು ಎಷ್ಟು ತಿಳಿದುಕೊಂಡಿದ್ದೀರಿ ಹಾಗೂ ಈ ಬಗ್ಗೆ ಎಷ್ಟು ತಯಾರಾಗಿ ನೀವು ಬಂದಿದ್ದೀರಿ ಎನ್ನುವುದನ್ನು ನೋಡಬೇಕಾಗಿದೆ. ಕ್ರೀಡೆ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಶಾರೀರಿಕ ದಾರ್ಢ್ಯತೆ ಮಾತ್ರವಲ್ಲ, ಮನೋಸ್ಥೈರ್ಯವನ್ನು ಅದು ಹೆಚ್ಚು ಮಾಡುತ್ತದೆ. ಆದ್ದರಿಂದ ಮೊದಲನೆಯ ಸುತ್ತು, ಕ್ರೀಡಾ ಮಾಹಿತಿಯ ಸುತ್ತು. ಈ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಎಗೆ ಕೇಳಲಾಗುತ್ತದೆ. ತಂಡ ಎ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಕ್ವೆಶನ್ ನಂಬರ್ 3. ಪ್ರಶ್ನೆ ಸಂಖ್ಯೆ 3. ಚದುರಂಗದ ಬೋರ್ಡ್ನಲ್ಲಿ, ಚೆಸ್ ಬೋರ್ಡ್ನಲ್ಲಿ ಕಪ್ಪು ಮತ್ತು ಬಿಳಿ ಕೋಣೆಗಳು ತಲಾ ಎಷ್ಟಿರುತ್ತವೆ? ನಿಮ್ಮ ಸಮಯ ಶುರುವಾಗಿದೆ. 64. 64, ತಪ್ಪು ಉತ್ತರ. ತಂಡ ಬಿ ಈ ಪ್ರಶ್ನೆಯನ್ನು ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಸಮಯ ಶುರುವಾಗಿದೆ. 32. 32 ಸರಿಯಾದ ಉತ್ತರ. ತಂಡ ಎ, ಪ್ರಶ್ನೆಯನ್ನು ಸರಿಯಾಗಿ ಕೇಳಿ. ತಲಾ ಎಷ್ಟು ಕೋಣೆಗಳಿರುತ್ತವೆ? ಮೊತ್ತ ಎಷ್ಟು ಕೋಣೆ ಅಂತ ಕೇಳಲಿಲ್ಲ, ತಲಾ ಅಂದರೆ ಒಂದೊಂದು ಪಾರ್ಟಿಗೆ ಎಷ್ಟು ಕೋಣೆಗಳು ಬರುತ್ತವೆ ಅನ್ನುವುದನ್ನು ಕೇಳಿದ್ದೇನೆ. ಅದರಿಂದ ದಯವಿಟ್ಟು ಪ್ರಶ್ನೆಯನ್ನು ಸರಿಯಾಗಿ ಕೇಳಿ. ತಂಡ ಬಿ ನಿಮಗೆ 2 ಅಂಕಗಳನ್ನು ಕೊಡಲಾಗುತ್ತದೆ. ಕ್ರೀಡೆ ಖಂಡಿತವಾಗಿಯೂ ನಿಮಗೆ ಆಸಕ್ತಿ ಇರಲೇಬೇಕು, ಸರಿ ತಾನೆ? ಒಳಾಂಗಣ ಕ್ರೀಡೆ, ಹೊರಾಂಗಣ ಕ್ರೀಡೆ, ಆದ್ದರಿಂದ ಕ್ರೀಡೆಗಳ ಬಗ್ಗೆ ಸ್ವಲ್ಪ ಕನಿಷ್ಠ ಮಾಹಿತಿಯನ್ನು ಹೊಂದಿರುವುದು ಅಗತ್ಯ. ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 1. ಪ್ರಶ್ನೆ ಸಂಖ್ಯೆ 1. ಕ್ರಿಕೆಟ್ನ 3 ಸ್ಟಂಪ್ಗಳ ಮೇಲೆ ಇರಿಸಲಾಗುವ 2 ಚಿಕ್ಕ ಕೋಲುಗಳನ್ನು ಏನೆಂದು ಕರೆಯಲಾಗುತ್ತದೆ? ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ಬೇಲ್ಸ್. ಬೇಲ್ಸ್ ಸರಿಯಾದ ಉತ್ತರ. ತಂಡ ಎ ನಿಮಗೆ 1 ಅಂಕ. ಕ್ರಿಕೆಟ್ನ ಬಗ್ಗೆ ತಿಳ್ಕೊಂಡ್ರೆ ಸಾಕಾಗೋದಿಲ್ಲ, ಕೆಲವು ಇಕ್ವಿಪ್ಮೆಂಟ್ಸ್, ರಿಕ್ವೈರ್ಮೆಂಟ್ಸು, ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ಅದರ ಬಗ್ಗೆ ಕೂಡ ಸ್ವಲ್ಪ ಜ್ಞಾನವನ್ನು ಇಟ್ಕೊಳ್ಬೇಕು ನಾವು. ತಂಡ ಎ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಕ್ರೀಡಾ ಮಾಹಿತಿಯ ಈ ಸುತ್ತಿನ ಮುಂದಿನ ಪ್ರಶ್ನೆ, ಇದರ ಆಯ್ಕೆ ತಂಡ ಸಿ ನಿಮಗೆ ಬಿಟ್ಟದ್ದು. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 4. ಪ್ರಶ್ನೆ ಸಂಖ್ಯೆ 4. ಬಟರ್ಫ್ಲೈ ಎನ್ನುವುದು ಯಾವ ಕ್ರೀಡೆಗೆ ಸಂಬಂಧಪಟ್ಟ ಪದ? ನಿಮ್ಮ ಸಮಯ ಶುರುವಾಗಿದೆ. ಬಾಸ್ಕೆಟ್ಬಾಲ್. ಬಾಸ್ಕೆಟ್ಬಾಲ್ ಸರಿಯಾದ ಉತ್ತರವಲ್ಲ. ತಂಡ ಎ ಈ ಪ್ರಶ್ನೆಯು ನಿಮಗೆ ವರ್ಗಾಯಿಸಲ್ಪಟ್ಟಿದೆ. ನಿಮ್ಮ ಸಮಯ ಶುರುವಾಗಿದೆ. ಈಜು. ಈಜು ಅಥವಾ ಸ್ವಿಮ್ಮಿಂಗ್ ಸರಿಯಾದ ಉತ್ತರ.
ತಂಡ ಎ ನಿಮಗೆ ಎರಡು ಅಂಕಗಳು. ಮೊದಲನೆಯ ಸುತ್ತು ಕ್ರೀಡಾ ಸುತ್ತು ಚೆನ್ನಾಗಿ ಅಟೆಂಪ್ಟ್ ಮಾಡಿದ್ದೀರಿ. ಮುಂದಿನ ಸುತ್ತಿಗೆ ಅಣಿಯಾಗೋಣ. ನೆನಪಿಟ್ಟುಕೊಳ್ಳಿ, ಸ್ಪಷ್ಟವಾಗಿರಬೇಕು ಉತ್ತರ. ಕನ್ನಡದಲ್ಲೂ ಹೇಳಬಹುದು, ಇಂಗ್ಲೀಷ್ನಲ್ಲೂ ಹೇಳಬಹುದು, ಸ್ಪಷ್ಟವಾಗಿರಲಿ. ಎರಡನೆಯ ಸುತ್ತು ಭಾರತದ ರಾಜ್ಯದ ಮುಖ್ಯಮಂತ್ರಿಗಳು. ಕೇವಲ ನಾಲ್ಕೇ ಪ್ರಶ್ನೆಗಳು, ಆದ್ದರಿಂದ ಯಾವ ಮುಖ್ಯಮಂತ್ರಿಯ ಬಗ್ಗೆ ನಾವು ಪ್ರಶ್ನೆ ಕೇಳುತ್ತೇವೆ ನೋಡೋಣ ನಿಮ್ಮ ಜ್ಞಾನ ಎಷ್ಟಿದೆ. ರಾಜಕೀಯವಾಗಿ ಈಗಂತೂ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವಂಥ ವಾತಾವರಣ, ಆದರೆ ನಾವು ಮುಖ್ಯಮಂತ್ರಿಗಳ ಬಗ್ಗೆ, ಯಾಕೆಂದರೆ ಒಂದು ಇಡೀ ರಾಜ್ಯವನ್ನು ಅವರು ಪ್ರತಿನಿಧಿಸ್ತಾರೆ, ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆ ಎನ್ನುವುದನ್ನು ನಾವು ನೋಡಿಕೊಳ್ಳೋಣ. ಎರಡನೆಯ ಸುತ್ತಿನ ಮೊದಲನೇ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಮೂರು. ಪ್ರಶ್ನೆ ಸಂಖ್ಯೆ ಮೂರು. ಭಾರತದ ಪ್ರಸ್ತುತ ಮುಖ್ಯಮಂತ್ರಿಗಳಲ್ಲಿ ಅತಿ ಚಿಕ್ಕ ಪ್ರಾಯದ ಮುಖ್ಯಮಂತ್ರಿ ಪೇಮಾ ಖಂಡು. ಅವರು ಮೊತ್ತ ಮೊದಲು ಮುಖ್ಯಮಂತ್ರಿಯಾದಾಗ ಅವರ ವಯಸ್ಸು ಕೇವಲ 37 ವರ್ಷ. ಯಾವ ರಾಜ್ಯದ ಮುಖ್ಯಮಂತ್ರಿ ಅವರು? ನಿಮ್ಮ ಸಮಯ ಶುರುವಾಗಿದೆ. ಗುಜರಾತ್. ಗುಜರಾತ್ ಸರಿಯಾದ ಉತ್ತರವಲ್ಲ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ತಮಿಳುನಾಡು. ತಮಿಳುನಾಡು ತಪ್ಪು ಉತ್ತರ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ಮೇಘಾಲಯ. ಮೇಘಾಲಯ ಸರಿಯಾದ ಉತ್ತರವಲ್ಲ. ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ಇಲ್ಲಿ ಹೆಸರಿನಲ್ಲಿ ಕೆಲವು ಗೆಸ್ ಮಾಡಬಹುದು. ಪೇಮಾ ಖಂಡು ಅನ್ನುವ ಸರ್ನೇಮ್ ಅಥವಾ ಹೆಸರು ನಮ್ಮ ಸೌತ್ ರಾಜ್ಯಗಳಲ್ಲಂತೂ ಖಂಡಿತ ಇಲ್ಲ. ಅವು ಖಂಡಿತವಾಗಿ ನಾರ್ತಿಗೆ ಹೋಗುತ್ತೆ, ಈಶಾನ್ಯ ರಾಜ್ಯಕ್ಕೆ ಹೋಗುತ್ತೆ, ಅಂಥವೆಲ್ಲ. ಆದ್ದರಿಂದ ಸರಿ, ಅರುಣಾಚಲ ಪ್ರದೇಶ ಯಾರು ಸರಿಯಾದ ಉತ್ತರ ಕೊಟ್ಟಿಲ್ಲ. ನೋಡೋಣ ಮುಂದಿನ ಪ್ರಶ್ನೆಗಳನ್ನು ಹೇಗೆ ನೀವು ಅಟೆಂಪ್ಟ್ ಮಾಡ್ತೀರಿ ಅಂತ. ಈ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಕ್ವೆಶನ್ ನಂಬರ್ 2. ಪ್ರಶ್ನೆ ಸಂಖ್ಯೆ 2. ಪ್ರಸ್ತುತಕ್ಕೆ ಜಮ್ಮು ಮತ್ತು ಕಾಶ್ಮೀರದ ಕೊನೆಯ ಮುಖ್ಯಮಂತ್ರಿ ಯಾರಾಗಿದ್ದರು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ಮೆಹಬೂಬಾ ಮುಫ್ತಿ ಸರಿಯಾದ ಉತ್ತರ. ತಂಡ ಎ ನಿಮಗೆ ಎರಡು ಅಂಕಗಳು. ಜಮ್ಮು ಮತ್ತು ಕಾಶ್ಮೀರ ಯಾವಾಗ ನೋಡಿದರೂ ಅಲ್ಲಿ ಅಸ್ತವ್ಯಸ್ತವೇ ಆಡಳಿತ ಯಂತ್ರ. ಅದಾದ ನಂತರ ರಾಜ್ಯಪಾಲರ ಆಡಳಿತ, ಈಗ ರಾಷ್ಟ್ರಪತಿ ಆಡಳಿತ. ಸೊ ಹಾಗಾಗಿ ಪ್ರಸ್ತುತಕ್ಕೆ ಕೊನೆಯ ಮಂತ್ರಿ ಮೆಹಬೂಬಾ ಮುಫ್ತಿ. ಮುಖ್ಯಮಂತ್ರಿಗಳು ನಮ್ಮ 29 ರಾಜ್ಯದ 29 ಮುಖ್ಯಮಂತ್ರಿಗಳು ವರ್ಣರಂಜಿತ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿ ಯಾವುದೋ ಒಂದು ಕಾರಣಕ್ಕಾಗಿ ವಿಶಿಷ್ಟವಾಗಿದ್ದಾರೆ. ಅವರು ಇಡೀ ಭಾರತದಲ್ಲಿ ಮಾತ್ರ ಅಲ್ಲ, ಕೆಲವೊಮ್ಮೆ ವಿಶ್ವದಲ್ಲಿ ಕೂಡ ಅವರ ಹೆಸರು ಕೇಳಲ್ಪಡುತ್ತದೆ ನಮ್ಮ ಮುಖ್ಯಮಂತ್ರಿಗಳು. ನೋಡೋಣ ಅವರ ಬಗ್ಗೆ ಇನ್ನು ಮುಂದಿನ ಪ್ರಶ್ನೆ ಕೇಳುವುದು ತಂಡ ಈ ನಿಮಗೆ. ಸರಿ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 4. ಪ್ರಶ್ನೆ ಸಂಖ್ಯೆ 4. ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ, ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲಿ ದೀರ್ಘಾವಧಿ ಸೇವೆ ಸಲ್ಲಿಸಿದವರು ಯಾರು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ಡಿ ದೇವರಾಜರಸ್. ಡಿ ದೇವರಾಜರಸ್ ಸರಿಯಾದ ಉತ್ತರ. ತಂಡ ಬಿ ನಿಮಗೆ ಎರಡು ಅಂಕಗಳು. ಎರಡು ಅವಧಿಗಳಲ್ಲಿ ದಿವಂಗತ ಡಿ ದೇವರಾಜರಸ್ರವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಮೊತ್ತ 7 ವರ್ಷ 234 ದಿನಗಳಲ್ಲಿ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಅದ್ಭುತ ಮುಖ್ಯಮಂತ್ರಿ ಬದಲಾವಣೆ ಹರಿಕಾರರವರು ಸರಿಯಾದ ಉತ್ತರ ಕೊಟ್ಟಿದ್ದರು. ತಂಡ ಬಿ ಕಂಗ್ರ್ಯಾಚುಲೇಷನ್ಸ್.
ಎರಡನೆಯ ಸುತ್ತು ಭಾರತದ ಮುಖ್ಯಮಂತ್ರಿಗಳು ಇದನ್ನು ಯಶಸ್ವಿಯಾಗಿ ಪೂರೈಸಿದ್ದೇವೆ. ಎರಡು ಸುತ್ತುಗಳಲ್ಲಿ ತಂಡಗಳು ಗಳಿಸಿದ ಮೊತ್ತ ಎಷ್ಟಿದೆ ಎನ್ನುವುದನ್ನು ನೋಡಿಕೊಳ್ಳೋಣ. ತಂಡ ಎ 5 ಅಂಕಗಳು, ತಂಡ ಬಿ 4 ಅಂಕಗಳು ಹಾಗೂ ತಂಡ ಸಿ ಇನ್ನೂ ನೀವು ಖಾತೆಯನ್ನು ತೆರೆದೇ ಇಲ್ಲ. ಮುಂದಿನ ಸುತ್ತುಗಳಲ್ಲಿ ಆಲ್ ದ ಬೆಸ್ಟ್ ನಿಮಗೆ. ಮುಂದಿನ ಸುತ್ತು, ಮೂರನೆಯ ಸುತ್ತು. ಈಗ ಲೋಕಸಭಾ ಚುನಾವಣೆಯ ಕಾಲ, ಎಲ್ಲೆಡೆ ಚುನಾವಣೆಯ ಕಾವು. ಆ ಪಾರ್ಟಿ ಈ ಪಾರ್ಟಿಯವರನ್ನು ಬೈಯುವುದು, ಈ ಪಾರ್ಟಿ ಆ ಪಾರ್ಟಿಯವರನ್ನು ಬೈಯುವುದು, ನಮ್ಮ ನಮ್ಮ ಸಾಧನೆಗಳ ಬಗ್ಗೆ ಕೊಚ್ಚುವುದು, ವಿಪರೀತವಾದಂಥ ಪೇಪರ್ ಸ್ಟೇಟ್ಮೆಂಟ್ ಕೊಡುವುದು, ಯಾರದ್ದೋ ಕಾಲು ಎಳೆಯುವುದು, ಇಂಥದ್ದೆಲ್ಲ ನಡೀತಾ ಇರುತ್ತೆ. ಬರೀ ಭಾರತ ಮಾತ್ರ ಅಲ್ಲ, ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಚುನಾವಣೆ ಬಂತೆನ್ನುವಾಗ ಇದು ಇದ್ದದ್ದೇ. ನಮ್ಮಲ್ಲಿ ಈಗ ಈ ಚುನಾವಣೆಯ ಕಾವಿನಲ್ಲಿ ಏನೆಲ್ಲ ನಡೀತಾ ಇದೆ, ಏನೆಲ್ಲ ನಡೆದಿದೆ ನೀವು ಗಮನಿಸಿರ್ತೀರಾ. ವೃತ್ತಪತ್ರಿಕೆಗಳನ್ನು ಓದಿ, ಟೆಲಿವಿಷನ್ಗಳನ್ನು ನೋಡಿ ಆ ಬಗ್ಗೆ ಜ್ಞಾನವನ್ನು ಸಂಗ್ರಹಿಸಿರ್ತೀರಿ. ನೋಡೋಣ ಈ ಮೂರನೆಯ ಸುತ್ತು ಪ್ರಸ್ತುತ ಲೋಕಸಭಾ ಚುನಾವಣೆಯ ಬಗ್ಗೆ ನಿಮಗೆಷ್ಟು ಗೊತ್ತು ಎನ್ನುವುದನ್ನು ಫೈಂಡ್ ಔಟ್ ಮಾಡೋಣ. ಮೂರನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಒಂದು. ಪ್ರಶ್ನೆ ಸ್ವಲ್ಪ ಉದ್ದ ಇದೆ, ಗಮನವಿಟ್ಟು ಕೇಳಿ. ರಾಜಸ್ಥಾನದ ಜೈಪುರ ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ರಾಜ್ಯವರ್ಧನ ಸಿಂಗ್ ರಾಠೋಡ್ ಚುನಾವಣೆಗೆ ನಿಂತಿದ್ದಾರೆ. 2004 ಅಥೆನ್ಸ್ ಒಲಿಂಪಿಕ್ನಲ್ಲಿ ಬೆಳ್ಳಿ ಗೆದ್ದವರು ಅವರು. 2010 ಕಾಮನ್ವೆಲ್ತ್ ಗೇಮ್ಸ್ನ ಡಿಸ್ಕಸ್ ಥ್ರೋನಲ್ಲಿ ಚಿನ್ನ ಗೆದ್ದ ಯಾವ ಮಹಿಳಾ ಕ್ರೀಡಾಪಟು ರಾಥೋಡ್ ಅವರ ಪ್ರತಿಸ್ಪರ್ಧಿಯಾಗಿ ಚುನಾವಣೆಗೆ ನಿಂತಿದ್ದಾರೆ? ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ಕೃಷ್ಣ ಪೂನಿಯಾ ಅವರು ರಾಥೋಡ್ರ ವಿರುದ್ಧ ಸ್ಪರ್ಧೆಗೆ ನಿಂತಿದ್ದಾರೆ. ಇಬ್ಬರು ಸಹ ಒಲಿಂಪಿಯನ್ಸ್, ಅಂದರೆ ಕಾಮನ್ವೆಲ್ತ್ನಲ್ಲಿ ಚಿನ್ನ ಗೆದ್ದವರು, ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಗೆದ್ದವರು, ಕ್ರೀಡೆಯಲ್ಲಿ ಮುಂಚೂಣಿಯಲ್ಲಿದ್ದವರು. ಇಬ್ಬರು ರಾಜ್ಯಕ್ಕೆ ಬಂದಿದ್ದಾರೆ. ರಾಜಸ್ಥಾನದ ಜೈಪುರ ಗ್ರಾಮೀಣ ಕ್ಷೇತ್ರದಲ್ಲಿ ಮುಖಾಮುಖಿಯಾಗಿದ್ದಾರೆ. ಈ ಮಾಹಿತಿ ಸ್ವಲ್ಪ ಸ್ಪೆಷಲ್ ಆಗಿರೋದ್ರಿಂದ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ಮೂರನೆಯ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 2. ಪ್ರಶ್ನೆ ಸಂಖ್ಯೆ 2, ಬಹಳ ಸುಲಭದ ಪ್ರಶ್ನೆಯೇ ಬಂದಿದೆ ನಿಮಗೆ. ಕೇರಳದ ಯಾವ ಲೋಕಸಭಾ ಕ್ಷೇತ್ರದಿಂದ ರಾಹುಲ್ ಗಾಂಧಿಯವರು ಸ್ಪರ್ಧಿಸುತ್ತಿದ್ದಾರೆ? ನಿಮ್ಮ ಸಮಯ ಶುರುವಾಗಿದೆ. ವಯನಾಡ್. ವಯನಾಡ್ ಸರಿಯಾದ ಉತ್ತರ. ತಂಡ ಎ ನಿಮಗೆ ಪೂರ್ಣ 3 ಅಂಕಗಳು. ರಂಗುರಂಗಿನ ವಾತಾವರಣ ಈಗ ಅಲ್ವಾ ಚುನಾವಣೆಯ ಬಗ್ಗೆ, ಅದರಲ್ಲೂ ಪ್ರಮುಖರು ಚುನಾವಣೆಗೆ ಯಾವ ಕ್ಷೇತ್ರವನ್ನು ಆರಿಸಿಕೊಂಡಿದ್ದಾರೆ ಅಲ್ಲಿ ಏನಾದರೂ ಒಂದು ವಿವಾದಗಳು ಭುಗಿಲೆಂಬುದು ಸಹಜ. ಇಲ್ಲಿ ಸಹ ಹಾಗೆ ಆಗ್ತಾ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ನೀನು ಮೇಲು ತಾನು ಮೇಲು ಅಲ್ವಾ. ಚುನಾವಣೆಗಳು ಬೇಕು ನಮಗೆ. ಈ ಬಗ್ಗೆ ನೀವು ಗಮನಹರಿಸಿ ಮುಂದಿನ ದಿನಗಳಲ್ಲಿ ನೀವು ವೋಟಿಂಗಿಗೆ ಬರುವಾಗ ಯೋಗ್ಯ ಅಭ್ಯರ್ಥಿಯನ್ನು ನೀವು ಆರಿಸಬೇಕು. ಈ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 4. ಪ್ರಶ್ನೆ ಸಂಖ್ಯೆ 4. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಬಹುಭಾಷಾ ಚಲನಚಿತ್ರ ನಟ ಯಾರು? ನಿಮ್ಮ ಸಮಯ ಶುರುವಾಗಿದೆ. ಕಮಲ್ ಹಾಸನ್. ತಪ್ಪು ಉತ್ತರ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ.
ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಪ್ರಕಾಶ್ ರೈ. ಪ್ರಕಾಶ್ ರೈ ಸರಿಯಾದ ಉತ್ತರ. ತಂಡ ಎ ನಿಮಗೆ ಒಂದು ಅಂಕ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ತಾನೆ, ಆದ್ದರಿಂದ ಅಲ್ಲಿ ಕಮಲಾಸನ್ ಬರುವ ಚಾನ್ಸಸ್ಗಳು ಬಹಳ ಕಡಿಮೆ. ಬಹುಭಾಷಾ ನಟ ಅಂತ ಕೂಡ ಹೇಳಿದ್ದೀನಿ ನಾನು. ಸೊ ಪ್ರಕಾಶ್ ರೈ ಅವರು ಭಾರತದ ಯಾವುದೇ ಚಲನಚಿತ್ರದಲ್ಲಿ ಅಭಿನಯಿಸಬಲ್ಲಂಥ ಸಾಮರ್ಥ್ಯ ಹೊಂದಿದವರು. 5-6 ಭಾಷೆಗಳಲ್ಲಿ ಈಗಾಗಲೇ ಅವರು ನಟಿಸಿದ್ದಾರೆ. ಸೊ ಪ್ರಕ್ಷೇತ್ರ ಅಭ್ಯರ್ಥಿಯಾಗಿ ಅವರು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದಾರೆ. ಲೋಕಸಭಾ ಚುನಾವಣೆಯ ಬಗ್ಗೆ ನಿಮ್ಮ ಜ್ಞಾನ ನೋಡಿ ಆಯಿತು. ಮುಂದಿನ ಸುತ್ತು ಭಾರತರತ್ನ ಪ್ರಶಸ್ತಿಯ ಬಗ್ಗೆ ಇದೆ. ಭಾರತದಲ್ಲಿ ಕೊಡಮಾಡುವ ಅತ್ಯುನ್ನತ ಪ್ರಶಸ್ತಿ ಭಾರತರತ್ನ ಪ್ರಶಸ್ತಿ. ಈ ಪ್ರಶಸ್ತಿ ಬೇರೆ ಯಾವುದೇ ಪ್ರಶಸ್ತಿಗಿಂತ ಭಿನ್ನ. ಇದನ್ನು ಶಿಫಾರಸು ಮಾಡಬೇಕು, ರಾಷ್ಟ್ರಪತಿಗಳು ಅಂಗೀಕರಿಸಬೇಕು. ಭಾರತದಲ್ಲಿ ಭಾರತಕ್ಕೋಸ್ಕರ ಅತ್ಯುತ್ಕೃಷ್ಟ ಸೇವೆ ನೀಡಿರುವಂತಹ ನಾಗರಿಕರನ್ನು ಗುರುತಿಸಿ ಅವರಿಗೆ ಕೊಡಮಾಡುವ ಸರ್ವೋತ್ಕೃಷ್ಟ ಪ್ರಶಸ್ತಿ ಇದು ಭಾರತರತ್ನ. ಇದರ ಬಗ್ಗೆ ಅಥವಾ ಇದರ ವಿಜೇತರ ಬಗ್ಗೆ ನಾವು ಸ್ವಲ್ಪ ಜ್ಞಾನವನ್ನು ಇಟ್ಟುಕೊಳ್ಬೇಕು. ಕನಿಷ್ಠ ಜ್ಞಾನವಂತೂ ಬೇಕೇ ಬೇಕು. ಆಯಾ ವರ್ಷದಲ್ಲಿ ಕೊಡಮಾಡಲ್ಪಡುವ ಪ್ರಶಸ್ತಿಗಳ ಬಗ್ಗೆ ನಮಗೆ ಗೊತ್ತಿರುತ್ತೆ. ಆದರೆ ಕೆಲವು ಸಲ ಕೆಲವು ವಿಶೇಷವಾಗಿ ಗಮನಿಸತಕ್ಕಂತಹ ಸಂಗತಿಗಳಿರುತ್ತೆ ಭಾರತರತ್ನ ಪ್ರಶಸ್ತಿ. ಆ ಬಗ್ಗೆ ನಿಮ್ಮ ಜ್ಞಾನ ಎಷ್ಟಿದೆ ಅನ್ನೋದನ್ನು ನೋಡಿಕೊಳ್ಳೋಣ. 4ನೆಯ ಸುತ್ತು ಭಾರತರತ್ನ ಪ್ರಶಸ್ತಿಯ ಬಗ್ಗೆ ತಂಡ ಎ ಪ್ರಶ್ನೆಯನ್ನು ಕೇಳುವ ಚಾನ್ಸ್ ನಿಮಗಿದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಮೂರು. ಯಾರಿಗೆ ಮರಣೋತ್ತರ ಭಾರತರತ್ನ ಪ್ರಶಸ್ತಿಯನ್ನು ಘೋಷಿಸಿದರೂ ಅವರ ಕುಟುಂಬಕ್ಕೆ ಅದನ್ನು ಕೊಡಲಾಗದೆ ರದ್ದು ಮಾಡಲಾಯಿತು, ಯಾರವರು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಪ್ಪು ಉತ್ತರ. ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ರವರಿಗೆ 1992 ಕಮಿಟಿ ಅವರ ಹೆಸರನ್ನು ಘೋಷಿಸಿತು. ಆದರೆ ಅವರ ಕುಟುಂಬ ಏನು ಹೇಳಿತು, ಕುಟುಂಬದ ಸದಸ್ಯರು, ಅವರು ಸತ್ತಿದ್ದಾರೋ ಬದುಕಿದ್ದಾರೋ ಇನ್ನೂ ಫೈನಲೈಸ್ ಆಗಿಲ್ಲ, ಇನ್ನೂ ಅದಕ್ಕೆ ಅಧಿಕೃತ ದಾಖಲೆಗಳಿಲ್ಲ. ಆದ್ದರಿಂದ ಅವರಿಗೆ ಮರಣೋತ್ತರ ಪ್ರಶಸ್ತಿಯನ್ನು ಹೇಗೆ ಅನೌನ್ಸ್ ಮಾಡಿದ್ದೀರಿ? ಆದ್ದರಿಂದ ಅವರು ಅದನ್ನು ತಿರಸ್ಕರಿಸಿದರು, ಆ ವರ್ಷ ಅದನ್ನು ಕ್ಯಾನ್ಸಲ್ ಮಾಡಿದರು. ಅದು ನಿಮ್ಮ ಮಾಹಿತಿಗೋಸ್ಕರ. 4ನೆಯ ಸುತ್ತಿನ 2ನೆಯ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 1. ಮರಣೋತ್ತರವಾಗಿ ಭಾರತರತ್ನ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಯಾವ ಪ್ರಧಾನಮಂತ್ರಿಗೆ ಪ್ರದಾನ ಮಾಡಲಾಯಿತು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಸರಿಯಾದ ಉತ್ತರ. ತಂಡ ಸಿ, ನಿಮಗೆ 2. 1966 ಅವರಿಗೆ ಮರಣೋತ್ತರವಾಗಿ ಈ ಪ್ರಶಸ್ತಿಯನ್ನು ಕೊಡಲಾಯಿತು. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಕ್ವೆಶ್ಚನ್ ನಂಬರ್ 2. ಭಾರತದಲ್ಲಿ ಹುಟ್ಟಿದವರಿಗೆ ಭಾರತರತ್ನ ಪ್ರಶಸ್ತಿ ಕೊಡುವುದು ಸಂಪ್ರದಾಯ. ಇದನ್ನು ಮುರಿದು 3 ಈ ಪ್ರಶಸ್ತಿ ಕೊಡಲಾಯಿತು. ಮದರ್ ತೆರೇಸಾ ಹಾಗೂ ಖಾನ್ ಅಬ್ದುಲ್ ಖಾ ಗಫಾರ್ ಖಾನ್ ಇವರು ಇಬ್ಬರಾದರೆ 3ನೆಯವರು ಯಾರು? ನಿಮ್ಮ ಸಮಯ ಶುರುವಾಗಿದೆ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್
ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ನೆಲ್ಸನ್ ಮಂಡೇಲಾ. ನೆಲ್ಸನ್ ಮಂಡೇಲಾ ಸರಿಯಾದ ಉತ್ತರ. ತಂಡ ಎ, ನಿಮಗೆ 2 ಅಂಕಗಳು. ಭಾರತ ರತ್ನ ಪ್ರಶಸ್ತಿ ಅಂತಿಂತ ಪ್ರಶಸ್ತಿ ಅಲ್ಲ, ಅಂಥ ಪ್ರಶಸ್ತಿ ನಮಗೆ ದೊರಕಿದರೆ ನಾವು ಧನ್ಯರೇ. ಸರಿ, ಬಹಳಷ್ಟು ಮಂದಿ ಅಂದರೆ 40+ ಜನರಿಗೂ ಈ ಪ್ರಶಸ್ತಿ ದೊರಕಿದೆ. ಅದರಲ್ಲಿ ಕೆಲವು ವಿಶೇಷ ಸಂದರ್ಭಗಳಲ್ಲಿ ನಡೆದಂಥ ಕೆಲವು ವಿವಾದಗಳು ಅಂಥವುಗಳನ್ನೆಲ್ಲ ಗುರುತಿಸಿಕೊಂಡು ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಭಾಗವಹಿಸಿದ ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ತಂಡಗಳು ಗಳಿಸಿದ ಅಂಕಗಳ ಬಗ್ಗೆ ನೋಡಿಕೊಳ್ಳೋಣ. ತಂಡ ಎ 11 ಅಂಕಗಳು, ತಂಡ ಬಿ 4 ಅಂಕಗಳು ಹಾಗೂ ತಂಡ ಸಿ 2 ಅಂಕಗಳು. 5ನೇ ಸುತ್ತಿಗೆ ಪ್ರಿಯ ವಿದ್ಯಾರ್ಥಿಗಳೇ ನೀವು ಸಿದ್ಧರಿದ್ದೀರಿ ತಾನೆ? 5ನೇ ಸುತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸುತ್ತು, ಅದು ಸಿನಿಮಾ ಸುತ್ತು. ಸಿನಿಮಾ ಈ ಸಿನಿಮಾದ ಬಗ್ಗೆ ನಾವು ಎಷ್ಟು ತಿಳಿದುಕೊಂಡಿರೋದು ಕಡಿಮೆ. ಖಂಡಿತವಾಗಿಯೂ ಮನರಂಜನಾ ಮಾಧ್ಯಮ ಇದರಲ್ಲಿ ಚಲನಚಿತ್ರಗಳು 1ನೇ ಸ್ಥಾನವನ್ನು ಪಡೆಯುತ್ತದೆ. ವಿಶ್ವದಾದ್ಯಂತ ಭಾರತವು ಅತಿ ಹೆಚ್ಚಿನ ಚಲನಚಿತ್ರಗಳನ್ನು ನಿರ್ಮಿಸುತ್ತಿದೆ. ಚಲನಚಿತ್ರಗಳನ್ನು ನೋಡದ ಜನರಿಲ್ಲ ಎಂದು ಹೇಳಿದರೂ ಅದು ಅತಿಶಯೋಕ್ತಿ ಆಗಲಾರದು. ಚಲನಚಿತ್ರದ ಬಗ್ಗೆ ನಮಗೆಷ್ಟು ಗೊತ್ತಿದೆ ಎನ್ನುವುದನ್ನು ನೋಡಿಕೊಳ್ಳೋಣ. ಮುಂದಿನ ಸುತ್ತು ಅಂದರೆ ಈ ಸುತ್ತು, ಚಲನಚಿತ್ರದ ಸುತ್ತು, ಸಿನಿಮಾ ಸುತ್ತು. 5ನೇ ಸುತ್ತಿನ 1ನೇ ಪ್ರಶ್ನೆಯನ್ನು ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 1. ಪ್ರಶ್ನೆ ಸಂಖ್ಯೆ 1. ತಾಯವ್ವ ಕನ್ನಡ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದ ನಟ ಯಾರು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಶಂಕರ್ನಾಗ್. ಶಂಕರ್ನಾಗ್ ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಶಿವರಾಜ್ಕುಮಾರ್. ಶಿವರಾಜ್ಕುಮಾರ್ ತಪ್ಪು ಉತ್ತರ. ಸರಿಯಾದ ಉತ್ತರ ಸುದೀಪ್. ಸುದೀಪ್ ಅವರು ನೀವೆಲ್ಲ ತಿಳ್ಕೊಂಡ ಹಾಗೆ ಸ್ಪರ್ಶ ಚಿತ್ರದಿಂದ ಬಂದದ್ದಲ್ಲ, ಅವರು ತಾಯವ್ವ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರದ ಮೂಲಕ ಅವರು ಬಂದಿದ್ದರು. ಸುದೀಪ್ ಅವರ 1ನೇ ಚಿತ್ರ ತಾಯವ್ವ. ಸಿನಿಮಾದ ಬಗ್ಗೆ ಅಥವಾ ಚಲನಚಿತ್ರದ ಬಗ್ಗೆ ಇರುವ ಈ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಕ್ವೆಶ್ಚನ್ ನಂಬರ್ 3. ಪ್ರಶ್ನೆ ಸಂಖ್ಯೆ 3. ರಾಧಾಕೃಷ್ಣ ಜಾಗರಲಮುಡಿ ಅಥವಾ ಕ್ರಿಷ್ ಅವರು ಅರ್ಧದಲ್ಲೇ ಬಿಟ್ಟು ಹೋದ ಕಂಗನಾ ರನೌತ್ ಅಭಿನಯದ ಮಣಿಕರ್ಣಿಕಾ ದ ಕ್ವೀನ್ ಆಫ್ ಝಾನ್ಸಿ ಚಿತ್ರದ ನಿರ್ದೇಶನವನ್ನು ಯಾರು ಪೂರ್ಣಗೊಳಿಸಿದರು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ, ಸ್ವತಃ ಕಂಗನಾ ರನೌತ್ ಅವರೇ ಆ ಚಿತ್ರದ ನಿರ್ದೇಶನವನ್ನು ಮಾಡಿ ಅದನ್ನು ಪೂರ್ಣಗೊಳಿಸಿದರು. ಒಂದು ಉತ್ತಮ ಮಾಹಿತಿ, ಅದು ನೆನಪಿಟ್ಕೊಳ್ಳಿ. ನಾಯಕಿಯಾಗಿಯೂ ಆ ಚಿತ್ರದಲ್ಲಿ ಅವರು ಅಭಿನಯಿಸಿದರು. ಅರ್ಧದಲ್ಲಿ ಬಿಟ್ಟು ಹೋದ ಚಿತ್ರದ ನಿರ್ದೇಶನವನ್ನು ಪೂರ್ಣಗೊಳಿಸಿ ಚಿತ್ರವನ್ನು ಬಿಡುಗಡೆ ಕೂಡ ಗೊಳಿಸಿದರು ಕಂಗನಾ ರನೌತ್ ಅವರೇ. 5ನೇ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 2. ಪ್ರಶ್ನೆ ಸಂಖ್ಯೆ 2. ಕರ್ನಾಟಕದ IAS ಅಧಿಕಾರಿ DK ರವಿಯವರ ಜೀವನದಿಂದ ಪ್ರೇರಣೆ ಪಡೆದು ನೀನಾಸಂ ಸತೀಶ್ ನಾಯಕತ್ವದಲ್ಲಿ ತೆರೆಗೆ ಬಂದ ಕನ್ನಡ ಚಿತ್ರ ಯಾವುದು? ನಿಮ್ಮ ಸಮಯ ಶುರುವಾಗಿದೆ.
ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ಅಯೋಗ್ಯ. ಅಯೋಗ್ಯ ಅದು ತಪ್ಪು ಉತ್ತರ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ರಗಡ್. ರಗಡ್ ರಗಡ್ ಸಿನಿಮಾ ಅದು ತಪ್ಪು ಉತ್ತರ. ಸರಿಯಾದ ಉತ್ತರ ಚಂಬಲ್. ಸೊ ಜೇಕಬ್ ವರ್ಗೀಸ್ ರವರ ನಿರ್ದೇಶನದಲ್ಲಿ ಈ ಸಿನಿಮಾ ಬಂದಿದೆ. ಅದು ಬಿಡುಗಡೆಗೆ ಡಿ ಕೆ ರವಿ ಅವರ ಕುಟುಂಬಸ್ಥರು ಅವರ ಅಭಿಮಾನಿಗಳು ಅಡ್ಡಗಾಲು ಹಾಕಿದರು. ಆದರೆ ಕೋರ್ಟ್ನಿಂದಾಗಿ ಕ್ಲಿಯರ್ ಆಗಿ ಆ ಸಿನಿಮಾ ರಿಲೀಸ್ ಆಗಿದೆ ಚಂಬಲ್. ರಗಡ್ನಲ್ಲಿ ನೀನಾಸಂ ಸತೀಶ್ ಇಲ್ಲ, ಅದರಲ್ಲಿರೋದು ವಿನೋದ್ ಪ್ರಭಾಕರ್ ತಾನೆ. ಚಲನಚಿತ್ರದ ಬಗ್ಗೆ ಮೂರು ತಂಡಗಳ ಸಾಮಾನ್ಯ ಜ್ಞಾನ ತೃಪ್ತಿಕರವಾಗಿಲ್ಲ. ನೋಡೋಣ ಮುಂದಿನ ಸುತ್ತುಗಳಲ್ಲಿ ತಂಡಗಳ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದನ್ನು ಗಮನಿಸೋಣ. ಮುಂದಿನ ಸುತ್ತು ಅಂದರೆ ಆರನೆಯ ಸುತ್ತು ದೇಶಗಳು. ಪ್ರಪಂಚದಲ್ಲಿ ಬಹಳಷ್ಟು ದೇಶಗಳಿವೆ. ಎಲ್ಲ ದೇಶಗಳ ಬಗ್ಗೆ ಒಂದಲ್ಲ ಒಂದು ವೈಶಿಷ್ಟ್ಯತೆ ಇದೆ. ಆದರೆ ಅಷ್ಟು ದೇಶಗಳನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಕಷ್ಟ ಅಲ್ವಾ. ಕೆಲವು ದೇಶಗಳು ಕೆಲವು ವಿಶಿಷ್ಟ ಕಾರಣಕ್ಕಾಗಿ ನೆನಪನ್ನಲ್ಲಿ ಉಳಿಯುತ್ತವೆ. ನೋಡೋಣ ಅಂತಹ ವಿಶಿಷ್ಟತೆಯುಳ್ಳ ಕೆಲವು ದೇಶಗಳ ಬಗ್ಗೆ ಪ್ರಶ್ನೆಗಳನ್ನು ಸಿದ್ಧ ಮಾಡಲಾಗಿದೆ. ಆರನೆಯ ಸುತ್ತು ದೇಶಗಳ ಬಗ್ಗೆಗಿನ ಸುತ್ತು. ಆರನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ನಾಲ್ಕು. ಪ್ರಶ್ನೆ ಸಂಖ್ಯೆ ನಾಲ್ಕು. ಯಾವ ದೇಶಕ್ಕೆ ಹೋಗಲು ಭಾರತೀಯರಿಗೆ ಪಾಸ್ಪೋರ್ಟ್ ಬೇಕಾಗಿಲ್ಲ? ನಿಮ್ಮ ಸಮಯ ಶುರುವಾಗಿದೆ. ನೇಪಾಳ. ನೇಪಾಳ ಸರಿಯಾದ ಉತ್ತರ. ತಂಡ ಸಿ ನಿಮಗೆ ಪೂರ್ಣ ಮೂರು ಅಂಕಗಳು. ಆರನೆಯ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಎರಡು. ಪ್ರಶ್ನೆ ಸಂಖ್ಯೆ ಎರಡು. ವಿಸ್ತೀರ್ಣದ ಲೆಕ್ಕದಲ್ಲಿ ಯಾವುದು ಅತಿ ದೊಡ್ಡ ದೇಶ? ನಿಮ್ಮ ಸಮಯ ಶುರುವಾಗಿದೆ. ಚೈನಾ. ಚೈನಾ ಅಥವಾ ಚೀನಾ? ಚೀನಾ ಸರಿಯಾದ ಉತ್ತರವಲ್ಲ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ರಷ್ಯಾ. ರಷ್ಯಾ ಸರಿಯಾದ ಉತ್ತರ. 1,70,98,242 ಚದರ ಕಿಲೋಮೀಟರ್ ವಿಸ್ತೀರ್ಣದ ದೊಡ್ಡ ದೇಶ ರಷ್ಯಾ. ಕಂಗ್ರ್ಯಾಚುಲೇಷನ್ಸ್. ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಮೂರು. ಪ್ರಶ್ನೆ ಸಂಖ್ಯೆ ಮೂರು. ವಿಸ್ತೀರ್ಣದ ಲೆಕ್ಕದಲ್ಲಿ ಭಾರತವು ಮೇಲಿನಿಂದ ಯಾವ ಸ್ಥಾನದಲ್ಲಿದೆ? ನಿಮ್ಮ ಸಮಯ ಶುರುವಾಗಿದೆ. ಕ್ಲೂ ಕೊಡುವುದಾದರೆ 1 to 10 ನಿಮ್ಮ ಸಮಯ ಶುರುವಾಗಿದೆ. ನಾಲ್ಕು. ನಾಲ್ಕು ಸರಿಯಾದ ಉತ್ತರವಲ್ಲ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ಏಳನೇ ಸ್ಥಾನ ಸರಿಯಾದ ಉತ್ತರ. ತಂಡ ಸಿ ನಿಮಗೆ ಎರಡು ಅಂಕಗಳು. ಏಳನೆಯ ಸುತ್ತು ದೇವರ ಪ್ರಪಂಚದ ಅದ್ಭುತ ಸೃಷ್ಟಿ ಸುಂದರ ಸೃಷ್ಟಿ ಪಕ್ಷಿಗಳು. ಪಕ್ಷಿಗಳ ಬಗೆಗಿನ ಪ್ರಶ್ನೆಗಳ ಸುತ್ತು. ಪಕ್ಷಿಗಳ ಬಗ್ಗೆ ನಮಗೆಷ್ಟು ಗೊತ್ತು, ಎಷ್ಟು ಜ್ಞಾನವನ್ನು ನಾವು ಹೊಂದಿದ್ದೇವೆ ಎನ್ನುವುದನ್ನು ಪರೀಕ್ಷಿಸಲು ಈ ಸುತ್ತನ್ನು ಸಿದ್ಧಪಡಿಸಲಾಗಿದೆ. ಏಳನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಏ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ನಾಲ್ಕು. ಪ್ರಶ್ನೆ ಸಂಖ್ಯೆ ನಾಲ್ಕು. ಹಾರಲು ಅಸಾಧ್ಯವಾದ ಯಾವ ಪಕ್ಷಿ ನ್ಯೂಜಿಲೆಂಡಿನ ರಾಷ್ಟ್ರ ಪಕ್ಷಿ? ನಿಮ್ಮ ಸಮಯ ಶುರುವಾಗಿದೆ. ಕಿವಿ. ಕಿವಿ ಸರಿಯಾದ ಉತ್ತರ. ತಂಡ ಎ ಪೂರ್ಣ ಮೂರು ಅಂಕಗಳು. ಏಳನೆಯ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಎರಡು. ಪ್ರಶ್ನೆ ಸಂಖ್ಯೆ ಎರಡು.
ಭಾರತವು ದೇಗುಲಗಳ ಬೀಡು. ದೇವರು ದೇವಿಯರು ಇಲ್ಲಿ ಪ್ರಮುಖ ಸ್ಥಾನವನ್ನು ಪಡೆಯುತ್ತಾರೆ. ಹಾಗೆಯೇ ಮಧುರೈ ಮೀನಾಕ್ಷಿ ಸುಪ್ರಸಿದ್ಧವಾದಂತಹ ಒಂದು ದೇವಾಲಯ. ಮಧುರೈ ಮೀನಾಕ್ಷಿಯ ವಿಗ್ರಹದಲ್ಲಿ ಕಾಣಸಿಗುವ ಪಕ್ಷಿ ಯಾವುದು? ನಿಮ್ಮ ಸಮಯ ಶುರುವಾಗಿದೆ. ನವಿಲು. ನವಿಲು ಸರಿಯಾದ ಉತ್ತರವಲ್ಲ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಹದ್ದು ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಪಾರಿವಾಳ. ಪಾರಿವಾಳ ಅದು ಕೂಡ ತಪ್ಪು ಉತ್ತರ. ಸರಿಯಾದ ಉತ್ತರ ಗಿಳಿ. ಮಧುರೈ ಮೀನಾಕ್ಷಿಯ ಬಲಗೈಯಲ್ಲಿ ಇರೋದು ಗಿಳಿ. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ಪ್ರಶ್ನೆ ಸಂಖ್ಯೆ ಒಂದು. ಗಂಡು ಗುಬ್ಬಚ್ಚಿಯನ್ನು ಹೇಗೆ ಗುರುತಿಸುತ್ತೀರಿ? ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಸರಿ, ಗಂಡು ಗುಬ್ಬಚ್ಚಿಯನ್ನು ಗುರುತಿಸುವುದು ಬಹಳ ಸುಲಭ. ಅದರ ಕುತ್ತಿಗೆಯಲ್ಲಿ ಒಂದು ಕಪ್ಪು ಮಚ್ಚೆ ಅಥವಾ ಕಪ್ಪು ಗರಿಗಳಿರುತ್ತವೆ. ಅದೇ ಹೆಣ್ಣು ಗುಬ್ಬಚ್ಚಿಯ ಕುತ್ತಿಗೆ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಏನಿರೋದಿಲ್ಲ. ಗಂಡು ಗುಬ್ಬಚ್ಚಿಯ ಕುತ್ತಿಗೆಯಲ್ಲಿ ಕಪ್ಪು ಗರಿಗಳಿರ್ತವೆ. ಹಾಗೂ ತಂಡ ಸಿ ಏನು ಕೇಳಿದ್ದೀರಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಪ್ರಶ್ನೆಯನ್ನು ಸರಿಯಾಗಿ ಕೇಳಿ ಮೊದಲು, ಆಮೇಲೆ ಉತ್ತರಿಸುವ ಪ್ರಯತ್ನ ಮಾಡಿ. ಸರಿನಾ? ಏಳನೆಯ ಸುತ್ತು ಪಕ್ಷಿಗಳ ಸುತ್ತನ್ನು ನಾವಿಲ್ಲಿ ಮುಗಿಸಿದ್ದೇವೆ. ಎಂಟನೆಯ ಸುತ್ತಿಗೆ ಹೋಗೋಣ. ಎಂಟನೆಯ ಸುತ್ತು ಸಾಹಿತ್ಯ ಹಾಗೂ ನಿಯತಕಾಲಿಕೆಗಳು. ಓಕೆ, ಮ್ಯಾಗಝಿನ್ಸು, ಅದರ ಬಗ್ಗೆ ನಮಗೆಷ್ಟು ಗೊತ್ತೆ ಅನ್ನೋದನ್ನು ನೋಡೋಣ. ತಂಡ ಬಿ, ಈ ಸುತ್ತಿನ ಮೊದಲನೆಯ ಪ್ರಶ್ನೆ ಕೇಳುವ ಹಕ್ಕು ನಿಮ್ಮದು. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ನಾಲ್ಕು. ಪ್ರಶ್ನೆ ಸಂಖ್ಯೆ ನಾಲ್ಕು. ಮೇಘದೂತ ಸಂಸ್ಕೃತ ಕಾವ್ಯದ ಲೇಖಕರು ಯಾರು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಕಾಳಿದಾಸ. ಕಾಳಿದಾಸ ಸರಿಯಾದ ಉತ್ತರ. ತಂಡ ಸಿ, ಎರಡು ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಎರಡು. ಪ್ರಶ್ನೆ ಸಂಖ್ಯೆ ಎರಡು. ಅತ್ಯಂತ ವಿಶ್ವಾಸಾರ್ಹ ಕನ್ನಡ ದಿನಪತ್ರಿಕೆ, ಇದು ಯಾವ ದಿನಪತ್ರಿಕೆಯ ಟ್ಯಾಗ್ ಲೈನ್? ನಿಮ್ಮ ಸಮಯ ಶುರುವಾಗಿದೆ. ಪ್ರಜಾವಾಣಿ. ಪ್ರಜಾವಾಣಿ ಸರಿಯಾದ ಉತ್ತರ. ತಂಡ ಸಿ, ಪೂರ್ಣ ಮೂರು ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಒಂದು. ಪ್ರಶ್ನೆ ಸಂಖ್ಯೆ ಒಂದು. ರವಿ ಬೆಳಗೆರೆ ಕನ್ನಡದ ಓರ್ವ ಅದ್ಭುತ ಬರಹಗಾರರು. ಅವರ ಸಂಪಾದಕತ್ವದಲ್ಲಿ ಬರುತ್ತಿರುವ ಕನ್ನಡದ ವಾರಪತ್ರಿಕೆ ಯಾವುದು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಸಾಪ್ತಾಹಿಕ ಸಂಪದ. ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ತರಂಗ. ತರಂಗ ಅದು ಕೂಡ ತಪ್ಪು ಉತ್ತರ. ಸರಿಯಾದ ಉತ್ತರ ಹಾಯ್ ಬೆಂಗಳೂರು. ಎಂಟನೆಯ ಸುತ್ತನ್ನು ಮುಗಿಸಿದ್ದೇವೆ. ತಂಡಗಳು ಗಳಿಸಿದ ಅಂಕಗಳನ್ನು ನೋಡಿಕೊಳ್ಳೋಣ. ತಂಡ ಎ 14 ಅಂಕಗಳು, ತಂಡ ಬಿ 6 ಅಂಕಗಳು,
ಹಾಗೂ ತಂಡ ಸಿ 12 ಅಂಕಗಳು. ಕಂಗ್ರ್ಯಾಚುಲೇಷನ್ಸ್. ಮುಂದಿನ ಸ್ತುತಿಗೆ ಅಣಿಯಾಗೋಣ. ನಮ್ಮ ದೈನಂದಿನ ಜೀವನದಲ್ಲಿ ಕೆಲವಾರು ವ್ಯಕ್ತಿಗಳು ಬಹಳ ಪ್ರಭಾವ ಬೀರುತ್ತಾರೆ, ಹಾಗೆಯೇ ದೇಶದ ವಿದೇಶದ ಪರಿಸ್ಥಿತಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ಕೂಡ ವ್ಯಕ್ತಿಗಳ ಪ್ರಭಾವ ಎದ್ದು ಕಾಣುತ್ತದೆ. ಅಂಥ ವ್ಯಕ್ತಿಗಳು ತಮ್ಮ ಒಳ್ಳೆಯ ಕೆಲಸ ಅಥವಾ ಕೆಟ್ಟ ಕೆಲಸ ಏನೇ ಇರಲಿ ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತಾರೆ. ಅಂತಹ ವ್ಯಕ್ತಿಗಳನ್ನು ಗುರುತಿಸುವ ಸುತ್ತು ತೆರೆಯ ಮೇಲಿನ ವ್ಯಕ್ತಿಗಳನ್ನು ಗುರುತಿಸುವಂತಹ ಸುತ್ತು. ಈ ಸುತ್ತಿಗೆ ಅಣಿಯಾಗೋಣ. ಈ ಸುತ್ತಿನ ಮೊದಲನೇ ಆಯ್ಕೆ ತಂಡ ಸಿ ನಿಮಗೆ ಬಿಟ್ಟದ್ದು. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 2. ಪ್ರಶ್ನೆ ಸಂಖ್ಯೆ 2. ನಿಮ್ಮ ಸಮಯ ಶುರುವಾಗಿದೆ. ಕೆ ಎಲ್ ರಾಹುಲ್ ಸರಿಯಾದ ಉತ್ತರ. ತಂಡ ಸಿ ಪೂರ್ಣ 3 ಅಂಕಗಳು. ತಂಡ ಎ ನಿಮ್ಮ ಆಯ್ಕೆ ಯಾವುದು? ಪ್ರಶ್ನೆ ಸಂಖ್ಯೆ ಒಂದು. ನಿಮ್ಮ ಸಮಯ ಶುರುವಾಗಿದೆ. ಅಭಿನಂದನ್ ವರ್ಧಮಾನ್ ಸರಿಯಾದ ಉತ್ತರ. ತಂಡ ಎ ಪೂರ್ಣ 3 ಅಂಕಗಳು. ತಂಡ ಬಿ ನಿಮ್ಮ ಆಯ್ಕೆ ಯಾವುದು? 4. ಆಯ್ಕೆ 4. ನಿಮ್ಮ ಸಮಯ ಶುರುವಾಗಿದೆ. ಪ್ರಜ್ವಲ್ ರೇವಣ್ಣ ಸರಿಯಾದ ಉತ್ತರ. ತಂಡ ಬಿ ನಿಮಗೆ ಪೂರ್ಣ 3 ಅಂಕಗಳು. 9 ಸುತ್ತುಗಳನ್ನು ಮುಗಿಸಿದ್ದೇವೆ. ತಂಡಗಳು ಗಳಿಸಿದ ಅಂಕಗಳು ಇಂತಿವೆ. ತಂಡ ಎ 17, ತಂಡ ಬಿ 9 ಹಾಗೂ ತಂಡ ಸಿ 15. ಕಂಗ್ರ್ಯಾಚುಲೇಷನ್ಸ್. ಸುಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ನೀವು ಪಡೆದ ಗರಿಷ್ಠ ಅಂಕಗಳ ನೆಲೆಯಲ್ಲಿ ಮುಂದಿನ ಸುತ್ತಿಗೆ ಅಂದರೆ ಫೈನಲ್ ಸುತ್ತಿಗೆ ಯಾರು ಆಯ್ಕೆಯಾಗುತ್ತಾರೆ ಎನ್ನುವುದನ್ನು ಕಾದು ನೋಡೋಣ. ಮತ್ತೊಮ್ಮೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಮತ್ತೆ ಸಿಗೋಣ. ಪ್ರಿಯ ವೀಕ್ಷಕರೇ, ಇಲ್ಲಿಗೆ ಇಂದಿನ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಮತ್ತಷ್ಟು ರೋಚಕ ಸಂಚಿಕೆಗಳೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ತಪ್ಪದೇ ವೀಕ್ಷಿಸಿ ಡೈಜಿವರ್ಲ್ಡ್ 24/7.